ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:29. ಇವತ್ತು 18th November 2024 ಮಂಡೇ, ಕಾರ್ತಿಕ್ ಸೋಮವಾರ. ನಮ್ಮ ಮಹಾಸಂಚಿಕೆ ನಂಬರ್ 3331 3331. ಇದರಲ್ಲಿ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ನ, ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳೋದು ಹೇಗೆ, ಭಾಳ ದೊಡ್ಡ ಕ್ವಶನ್ ಇದು. ಅದು ಯಾಕೆ ವಿಚಿತ್ರ ಮನಸ್ಸೇ, ಪೆಕ್ಯುಲರ್ ಮೈಂಡು. ಆದರೆ ನಾವು ತೊಗೊಂಡಿರೋದು ಡೆಸ್ಟಿನೇಷನ್ ಯಾವುದಪ್ಪ ಅಂದರೆ ಧ್ಯಾನ, ಮೆಡಿಟೇಷನ್. ಅದಕ್ಕೆ ಎಷ್ಟು ವಿಚಾರ ನಾವು ಪೂರಕವಾಗಿ ಮಾಡ್ಕೋಬೇಕು ಅಂದರೆ ಅದಕ್ಕೆ ಈಗ ಆ ದಿಸೆಯಲ್ಲಿ Part 1, 3, 9 139 ವಿಭಾಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇದಕ್ಕೆ ಸಿಗ್ನೇಚರ್ ಟಿನ್ ಒದಗಿ ಬಂದಿದ್ದು ಮೇಳಕರ್ತರಾಗದ, ಅದು 54ನೇ ಮೇಳಕರ್ತರಾಗ ವಿಶ್ವಂಬರಿಯಿಂದ, ಭಾಳ ಅಪರೂಪ. ಅದರಲ್ಲಿ ಜಚಾಮರಾಜೇಂದ್ರ ಒಡೆಯರವರ ಒಂದು ವಿಶ್ವಂಬರಿ ಅಂತ ಶುರುವಾಗ ರಾಗದ ಹೆಸರೇ, ಅದನ್ನು ಒಂದು ಕೊಂಚ ತುಣುಕು ನುಡಿಸಿ ಇದನ್ನು ಪನ್ ಮಾಡೋದಾದರೆ ವಿಶ್ವ ಅಂಬರ. ಇಲ್ಲಿ ಯೂನಿವರ್ಸ್, ವಿಶ್ವ ಅಂದರೆ ಅಂಬರ ಅಂದರೆ ಆಕಾಶ, ಇಡೀ ಯೂನಿವರ್ಸ್ಗೆ ಇರೋದು ಒಂದೇ ಆಕಾಶ, ಬಾಕಿದೆಲ್ಲನೂ ಬೇರೆ ಬೇರೆ. ವಾಟರ್ ಬೇರೆ, ಭೂಮಿ ರಾಪ, ಅಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ ಬರುತ್ತೆ, ನದಿ ಬರುತ್ತೆ, ಸಮುದ್ರ ಬರುತ್ತೆ, ಹೀಗೆ ಬೇರೆ 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 ಎಲ್ಲ ಬರುತ್ತೆ. ಬಟ್ ಎವೆರಸ್, ಇದುವರೆಗೂ ಯಾರು ಕೂಡ ಒಂದು ಆಕಾಶಕ್ಕೆ ಹೋದರೆ ಅದರ ಎಂಡನ್ನು ಇದುವರೆಗೂ ಮುಟ್ಟಕ್ಕಾಗೋದೇ ಇಲ್ಲ. ಅದು ಎಲ್ಲಿದೆ ಅದರ ವ್ಯಾಪ್ತಿ ಅಂತ, ವ್ಯಾಪ್ತಂ ಏನು ಚರಾಚರ ಅಂದರೆ ಗುರುನ ಹೇಳ್ತಾ ಅಂತಹ ಗುರುಮಂಡಲ ರೂಪಿಣಿ ಅಂತ. ಅವಳು ಒಬ್ಬ ಗುರು, ಈ ಕಾಲದಲ್ಲಿ ನಾವು ತಮಾಷೆಗೆ ಒಬ್ಬ ನಿರೀಕ್ಷೆ ಏನು ಗುರು ಅಂತೀವಲ್ಲ, ಆ ಟೈಪ್ ಗುರು ಅಲ್ಲ ಅದು.
ನಿಜವಾದ ಒಬ್ಬ ಆಧ್ಯಾತ್ಮಿಕ ಗುರುಗಳು ಒಳ್ಳೆಯ ತಾವು ಅದನ್ನು ಅನುಸರಣೆ ಮಾಡಿ ಮತ್ತೊಬ್ಬರಿಗೆ ಯಾವ ಅಪೇಕ್ಷೆ ನಿರಪೇಕ್ಷೆಯಿಂದ ಯಾರು ಅದನ್ನು ಇನ್ನೊಬ್ಬರು ವರ್ಗಾಯಿಸ್ತಾರೋ ಅವ್ರನ್ನ ಗುರು ಅಂತ. ಅಂಥ ಶಿಷ್ಯ ಅದನ್ನು ಇನ್ನೊಬ್ಬರಿಗೆ ರಿಲೇ ಥರ ಮಾಡ್ಕೊಂಡು ಹೋಗಿ ಅವ್ರನ್ನ ಗುರು ಮಂಡಲ ರೂಪಿಣಿ. ಇದು ಯಾಕೆ ಈ ಮಾತು ಬಂತು ಅಂದರೆ ಧ್ಯಾನಕ್ಕೆ ವಿಚಿತ್ರ ಮನಸ್ಕ ಮೊದಲು ಅದನ್ನ ಹಾಕೋಬೇಕು. ನಾವು ಇದನ್ನು ಕಮರ್ಷಿಯಲೈಸ್ ಮಾಡ್ಕೊಂಬಿಟ್ರೆ ಧ್ಯಾನನ, ಯೋಗಾಸನ, ಪ್ರಾಣಾಯಾಮ ಇವನ್ನೆಲ್ಲ ನಾವು ಇಂಟರ್ನ್ಯಾಷನಲ್ ಡೇ ಮಾಡ್ತಾ ಇದ್ದೀವಿ ಜೂನ್ 6th. ಓಕೆ, ಇಟ್ಸ್ ಕರೆಕ್ಟ್. ಬಟ್ ಅದನ್ನು ಒಂದು ದೊಡ್ಡ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ ಎಷ್ಟೋ ಕಡೆ ಕೆಲವು ಜನರು. ಯೋಗ ಅಂತ ಹೇಳಿಬಿಟ್ಟು ಏನಾಗುತ್ತೆ, ಇದರ ಸ್ಯಾಂಕ್ಟಿಟಿ ಅಂತ ಒಂದಿರುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಅದರಲ್ಲೂ ಆಧ್ಯಾತ್ಮದ ಯಾವುದೇ ಧರ್ಮದ ವಿಷಯದಲ್ಲಿ ನಾವು ಯಾಕೆ ಒಂದು ಪೂಜಾ ಮಂದಿರಗಳನ್ನು ಮತ್ತು ಗ್ರಂಥಗಳನ್ನು ಪೂಜಿಸೋದು, ಅದರಲ್ಲೂ ಒಂದು ವಿಶೇಷವಾದಂಥ ಒಂದು ಭಕ್ತಿಯುತವಾದಂಥ ಮತ್ತು ಶ್ರದ್ಧಾಪೂರ್ವಕವಾದ ಪ್ರತಿಯೊಬ್ಬರಿಗೂ ಇರುವಂಥ ಒಳಗಿರೋ ಒಂದು ಜ್ಞಾನವನ್ನು ಅದನ್ನು ಅಪೌರುಷೇಯ ಋಷಿಮುನಿಗಳು ತಪಸ್ಸು ಮಾಡಿ ಅದನ್ನು ಪಡೆದು ಯಾವ ಅಪೇಕ್ಷೆಯೂ ಇಲ್ಲದೆ ನಮಗೆ ವರ್ಗಾಯಿಸಿದ್ದಾರೆ. ಅದರಿಂದ ನಮ್ಮ ಪ್ರತಿ ದೇಶದ ಒಂದು ಸಂಸ್ಕೃತಿ ಅದರಿಂದ ಉಳ್ಕೊಂಡಿರೋದು. ಇಲ್ಲದೆ ಬರೀ ನಮ್ಮ ಮನುಷ್ಯತ್ವಕ್ಕೆ ಬೆಲೆನೇ ಇರೋದಿಲ್ಲ. ನಾವೆಲ್ಲ ಬರೀ ಮೆಟೀರಿಯಲ್ ವೆಲ್ತಲ್ಲೇ ಯೋಚನೆ ಮಾಡ್ತಾ ಇದ್ದೀರಿ, ನಮಗೆ ಅಷ್ಟಿದೆ ಇಷ್ಟಿದೆ, ಭೂಮಿ ಈ ಭೂಮಿ ಯಾರದ್ದು, ನೀರು ಯಾರದ್ದು ಲೆಕ್ಕ ಹಾಕೋಣ. ನಾವು ಬರುವಾಗ ಏನು ತಂದ್ವಿ, ಹೋಗುವಾಗ ಏನು ತೊಗೊಂಡೋಗ್ತೀವಿ, ಈ ಮಧ್ಯದಲ್ಲಿ ಇಷ್ಟೊಂದು ಹಗರಣ ಎಲ್ಲದರಲ್ಲೂ ಮೈ ಮೊನ್ನೆ ಓದ್ತಾ ಇದ್ದಾಗ ಹಗರಣದಲ್ಲಿ ಯೋಗ ಪತಂಜಲಿ ಯೋಗದಲ್ಲೂ ಹಗರಣ, ಯಾರೋ ಒಂದು ಚೂರು ಕಲ್ತು ಅವರೆಲ್ಲ ದೊಡ್ಡ ದೊಡ್ಡ ಯೋಗ ಗುರುಗಳು ಅಂದ್ಬಿಟ್ಟು ಎಲ್ಲರೂ ಗುರೂಜಿ ಆಗಿಬಿಟ್ಟಿದ್ದಾರೆ ಈಗ. ಇನ್ನು ಅದಕ್ಕೆ ಗುರುಮಂಡಲ ನಾವು ಯಾವ ರೀತಿ ಗುರುಮಂಡಲ ರೂಪಿಣಿನ ನಾವು ಪೂಜಿಸ್ಬೇಕು ಅಂದರೆ ನಿರಪೇಕ್ಷೆಯಾಗಿ ಯಾವ ಅವರ ಒಂದು ತಪೋಫಲ ನಾವೆಲ್ಲ ಇತ್ತೀಚೆಗೆ ಅದರ ಒಂದು ಫಲವನ್ನು ನಾವು ಸ್ವೀಕರಿಸಿಕೊಂಡು ನಮ್ಮನ್ನು ವೃದ್ಧಿ ಮಾಡ್ಕೋತೈತಿ. ಇದು ಬೇಕಾಗಿರೋದು ವಿಚಿತ್ರ ಮನಸ್ಸಿಗೆ ಅನ್ನೋದನ್ನು ಯಾವ ಒಂದು ದಿನಚರಿ ನಮ್ಮಲ್ಲಿ ಡೈಲಿ ನಾವು ಒಂದು ರೊಟೀನ್ ಏನು ಮಾಡ್ಕೋಬೇಕು ಅದರದ್ದೇ ನಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಾಗೂ ಇರಬೇಕು. ನಾವು ತಾಲೀಮು ಮಾಡಬೇಕು ಪ್ರೊಫೆಷನ್ಗೆ ಮತ್ತು ಮೈಂಡನ್ನು ತಯಾರಿಯಾಗಿ ಇಟ್ಕೊಳ್ಬೇಕು. ಸ್ಟ್ರೆಸ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಯಾರು ಹಾರ್ಟ್ ಆ್ಯಂಡ್ ಸೋಲ್ ಒಂದು ಕೆಲವು ವಿಚಾರನ ತೆಗೆದುಕೊಂಡಿರ್ತಾರೋ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಬಟ್ ಅದನ್ನ ಡಿಸ್ಟ್ರೆಸ್ ಮಾಡ್ಕೋಬೇಕು. ಅದಕ್ಕೆ ಯೋಗ ಪತಂಜಲಿ ಯೋಗದಲ್ಲೇ ಒಂದು ಯಮ ಒಂದು ನಿಯಮ ಎಸ್ ಬಾಡಿ ಒಂದು ಫ್ರೀ ಆಗಲಿ ಅಂತ ಒಂದು ಆಸನಗಳು ನಮಗೆ ಎಷ್ಟು ಯಾವತ್ತು ಸಾಧ್ಯ. ಆಮೇಲೆ ಉಸಿರಾಡೋದಕ್ಕೋಸ್ಕರ ಭಾಳ ಇಂಪಾರ್ಟೆಂಟ್ ಉಸಿರು, ಅದಕ್ಕೆ ಯಾವ ಒಂದು ಡೈಮೆನ್ಷನ್ ಕೊಡಬೇಕು ಅದು ಪೂರಕ ರೇಚಕ ಕುಂಭಕ ಅದನ್ನು ಮಾಡ್ಕೊಳ್ಳೋದು ಪ್ರಾಣಾಯಾಮ ಪ್ರತ್ಯಾಹಾರ. ಆವಾಗ ಇಷ್ಟೆಲ್ಲ ಮಾಡಿದಾಗ ನಾಲ್ಕು ಯಾವುದು ನಮಗೆ ಬೇಡದೇ ಇದ್ದೆಲ್ಲ ತಲೆಗೆ ತುರ್ಕೋತೀವಿ ನಾವು. ಅನ್ವಾಂಟೆಡ್ ಥಿಂಗ್ಸ್ ಇದೇನು ಒಂದು ಇದು ಅದು ಕಸದ ತೊಟ್ಟಿಯಲ್ಲ ನಮ್ಮ ಮೈಂಡು. ಅಲ್ಲಿ ನಮಗೆ ಯಾವ ಪ್ರತಿ ಸತಿನೂ ಕೂಡ ನಾವು ಹೇಗೆ ಕೆಲವು ವಿಚಾರ ಬೇಡದೇ ಇದ್ದಿದ್ದನ್ನ ಬಟ್ಟೆ ಬರೆ ಇರ್ಬೋದು ಮತ್ತೊಂದು ಪದಾರ್ಥಗಳನ್ನು ನಾವು ಆಗಾಗಿ ಅದಕ್ಕೆ ಹಬ್ಬ ಹರಿದಿನಗಳ ಹಿಂದಲ ದಿವಸ ನೋಡಿ ಈ ಇವ್ರ ನಮಗೆ ಹಳೆ ಪೇಪರ್ ಖಾಲಿ ಶೇಷ ಹಳೆ ಸಾಮಾನು ಇದೆಯಾ ಅಂತ ಪಾಪ ಬಂದು ಅದನ್ನು ತೊಗೊಂಡೋಗ್ತಾರೆ. ಬೇರೆ ದೇಶಗಳಲ್ಲಿ ಅದನ್ನು ತೊಗೊಂಡೋಗಲ್ಲ, ಅದಕ್ಕೆ ಇಲ್ಲಿ ಎಷ್ಟೋ ಒಂದು ಚೂರು ಕಾಸು ಕೊಡ್ತಾರೆ. ಬಟ್ ಬೇರೆ ದೇಶಗಳಲ್ಲಿ ಅದನ್ನ ಆಚೆಗೆ ಎಷ್ಟು ಅದು ಎಷ್ಟೇ ಯೂಸಬಲ್ ಆಗಿದ್ರು ಕೂಡ ಅದನ್ನು ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ವಿ ಹ್ಯಾವ್ ಟು ಪೇ ಮನಿ. ನಮ್ಮಲ್ಲಿ ಇಷ್ಟ ಬಂದ ಕಡೆ ಕೆಲವು ಎಸಿತಾರೆ ಅಂದ್ಬಿಟ್ಟು ಒಂದು ವರ್ಗ ಪಾಪ ಅದನ್ನು ಕಲೆಕ್ಟ್ ಮಾಡಿ ಅದನ್ನ ಏನೋ ಮಾಡ್ತಾರೆ ಪಾಪ. ಯಾಕೆ ನೀವು ವಿಚಾರ ಹೇಳಿ, ಬಟ್ ಮೈಂಡಲ್ಲಿ ನಾವು ಬೇಡದೇ ಇದನ್ನು ಆಮೇಲೆ ಮನೆಯಲ್ಲೂ ಅಷ್ಟೇ ಅನ್ವಾಂಟೆಡ್ ಥಿಂಗ್ಸ್. ಸೊ ಅದಕ್ಕೆ ಓಲ್ಡ್ ಫರ್ನಿಚರ್ ಅನ್ನೋದು ಕೆಲವು ಇಟ್ಕೋಬೇಕು ಒಂದು ಇದಕ್ಕೆ ಸಾಂಪ್ರದಾಯಿಕವಾಗಿ ಕೆಲವು ಇರುತ್ತೆ, ಕೆಲವು ತುಂಬ 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 ಆಮೇಲೆ ಕಂಡದ್ದೆಲ್ಲ ಕೊಂಡ್ಕೊಳ್ಳೋದು ಕಂಡದ್ದೆಲ್ಲ ಕೊಂಡ್ಕೊಂಬಿಡೋದು ಬೇಕೋ ಬೇಡವೋ ನಮ್ಮ ಯುಟಿಲಿಟಿ ಅನ್ನೋದಿರುತ್ತೆ ಮನುಷ್ಯನಿಗೆ ಯಾವುದು ಉಪಯುಕ್ತತೆ ಇದೆಲ್ಲ ಬೇಕಾಗುತ್ತೆ ನೋಡಿ ವಿಚಿತ್ರ ಮನಸ್ಸಿಗೆ. ಫಾರ್ ಎ ಕಾಂಪಿಟೇಷನ್ ನಮ್ಮಣ್ಣ ಮಾಡಿದ್ದಾನೆ 80 square ಮನೆ, ನಾವಿರೋರು ಇಬ್ಬರು ನಮಗೆ 8 square ಸಾಕು ಅನ್ನೋ ಭಾವನೆ ಬರಲ್ಲ, ಹಣ ಇದೆ ನಾನೇ. ಆಮೇಲೆ ಮೇಂಟೆನೆನ್ಸ್ ಕೆಲವು ಎಷ್ಟೋ ಸಂದರ್ಭ ಮಾಡಿಬಿಡ್ಬೋದು. ಆಮೇಲೆ ಅದು ಯಾವ್ಯಾವ ರೀತಿ ಕೊನೆಗೆ ಅದಕ್ಕೆ ಯಾವ ವಾರಿಸ್ತಾರೆ ಇಲ್ಲದೆ ಅದನ್ನು ಡೇ ಆಮೇಲೆ ಅಂದರೆ ಇಲ್ಲಿ ಒಂದು ಭಾಳ ಕ್ರಕ್ಸ್ ಇದೆ. ನಾವು 80 square ಮನೆ ಇಬ್ಬರು ಇರೋಕ್ಕೆ ನಾವು ಕೊಟ್ಕೊಂಬಿಟ್ಟು ದುಡ್ಡಿದೆ ಅಂತ ಎಷ್ಟು ಜನ ಮನೆ ಬಾಣ ಇದಿಲ್ಲದೆ ಇದ್ದವರು ಪಾಪ ಎಷ್ಟು ಜನ. ಕೊನೆ ಪಕ್ಷ ಆ 80 square 10 ಮನೆ ಮಾಡಿ ನೀವು ಬಾಡಿಗೆಗೆ ಕೊಡಿ 10 ಜನಕ್ಕೆ ಒಂದು ವಸತಿ
ಅವ್ರಿಗೆ ಒಂದು ಮಿನಿಮಮ್ ಇದಕ್ಕೆ ಆ ಥರನಾದ್ರು ಮಾಡ್ಬೋದು. ಯಾವಾಗಲೂ ನಾನು ನೋಡಿದ್ದೀನಿ ಎಷ್ಟೋ ದೊಡ್ಡ ಮನೆಗಳು ಗೃಹಪ್ರವೇಶಕ್ಕೂ ಕೂಡ ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಗೃಹಪ್ರವೇಶಕ್ಕೆ, ಎಷ್ಟೆಷ್ಟೋ ಮಾಡಿಸಿ ನಂತರ ಅವ್ರಿಗೆ ಮನೆ ಲಿಫ್ಟ್ ಇದ್ದರೂ ಕೂಡ ಮೇಲೆ ಹೊತ್ತು ಮಾಡೋಕ್ಕಾಗಲ್ಲ, ಕೆಲಸದವ್ರು ಬರೋದಿಲ್ಲ, ಕಷ್ಟ ಇದೆ. ಇದೆಲ್ಲ ಯೋಚನೆ ಮಾಡಲ್ಲ ಮಾಡಿಬಿಟ್ಟು ಆಮೇಲೆ ಯಾರು ನೋಡಿ ಅದಕ್ಕೆ ಏನೋ ನಂಗೆ ಅದು ಗೊತ್ತೇ ಇರಲಿಲ್ಲ. ಅವೆಲ್ಲ ಹಿಸ್ಟ್ರಿ ಗೊತ್ತಾಗ ಡೂಪ್ಲೆ ಅಂದರೆ ಅಬ್ಬ ಡೂಪ್ಲೆ ಅಂತಿದ್ದೆ, ಡೂಪ್ಲೆ ಹೌಸ್ ಕಟ್ಕೊಂಡ್ಬಿಡೋದು, ಅವರೊಳಗೆ ಯಾರಿಗೂ ಕೊಡೋಕ್ಕೂ ಆಗೋಲ್ಲ. ಮೀನ್ ದೀಸ್ ಆರ್ ಆಲ್ ನನಗೆ ಭಯ. ಇದು ಮಾಡಿದಾಗ ಸರಿ ಈ ರೀತಿಯೆಲ್ಲ ನಮಗೆ ವಿಚಿತ್ರ ಮನಸ್ಸಿಗಾಗುತ್ತಲ್ಲ. ಇದನ್ನು ನೀವು ಯಾವ ರೀತಿ ಈ ಒಂದು ನಿಮ್ಮ ಒಂದು ವರ್ಲ್ಡ್ ಪ್ಲಾಟ್ಫಾರ್ಮ್ ಒಂದು ನೀವು ಹೇಳಿದ್ರೆ ಅದರದಲ್ಲಿ ಒಂದು ಯಾರಿಗಾರು ಒಂದು ಹೌದಲ್ವಾ ಅನ್ಸುತ್ತೆ ಅಂತ ಒಂದು ಮೆಸೇಜು. ನಾನೇನು ದೊಡ್ಡ ಪ್ರೀಚರ್ ಅಲ್ಲ. ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದೀಸ್ ಇದು ಒಂದು ನಾವು ಒಂದು ಅಭಿಯಾನಗಳಲ್ಲಿ ಇಷ್ಟು ನಂಬರ್ ಆಯಿತು ಅಂದಾಗ ಒಂದರಲ್ಲಿ ಒಬ್ಬರಿಗೆ ಹೌದಲ್ವ ಇವ್ರು ಹೇಳ್ತಿರೋದು ನೋಡಿ ಅಂದ್ಬಿಟ್ಟು ಇನ್ಯಾರೋ ಒಬ್ಬರಿದ್ದರೆ ನೋಡಿ ಇಲ್ಲಿ ಇಲ್ಲಿ ನೀ ಮಾತು ಬಂತೀಗ ನಿಮ್ಮನೆ ಹೇಳಿದ್ರು ನೋಡಿ ಆ ವಿಚಾರದಲ್ಲಿ ನೋಡಿ ಇಲ್ಲಿ ಬಂದಿದೆ ನಾವು ಊರಿ ಮಾತಾಡ್ತಾ ನೋಡಿ ಹಾಕ್ಕೊಂಡು ನೋಡಿದ್ರಂತೆ ಅಲ್ಲೇ ಅದನ್ನೇ ಡಿಸ್ಕಸ್ ಮಾಡ್ತೀರಿ ಆ ಪಾಯಿಂಟ್ನ ಬ್ಲೂ ಪ್ರಿಂಟ್ ಆಗಿ ಇಷ್ಟು ಪೇರ್ ಬೇಡ ನಿಮ್ಗೆ ಎಷ್ಟು ಅಂತ ನೋಡಿ ಇಲ್ಲಿ ಹೇಳ್ತಾ ಇದ್ದೆ. ಇವತ್ತು ಇದು ಅಪ್ಲೋಡ್ ಆದರೆ ನಿಮ್ಗೆ ಅನಿಸುತ್ತೆ ಓಹ್ ಹೌದಲ್ವ ನಾವು ಕಡಿಮೆ ಮಾಡೋಣ ಇನ್ನು ಇಲ್ಲ ಅಟ್ಲೀಸ್ಟ್ ನಮ್ಮ ರಿಲೇಟಿವ್ಸ್ಗೆ ಫಸ್ಟು ಚಾರಿಟಿ ಬಿಗಿನ್ಸ್ ಒಟ್ಟಮ್ ಇನ್ನು ಯಾರಿಗೋ ಪಾಪ ಕಡಿಮೆ ಇದ್ದರೆ ಹಾಗೆ ಮಾಡು. ಎಷ್ಟೋ ಜನ ಆ ಥರದ ಮನೆ ಕಟ್ಟಿಬಿಟ್ಟು ಇದೊಂದು ವಿಪರ್ಯಾಸ. ಹಾಗೆಲ್ಲ ತುಂಬ ಜಾಯಿಂಟ್ ಫ್ಯಾಮಿಲಿ, ಇದಕ್ಕೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ. ಆಮೇಲೆ ಮಕ್ಕಳುಗಳಿಗೆ ಅಂತ ಕಟ್ಟಿಸ್ತೀವಿ, ಎರಡು ಮಕ್ಕಳಿದ್ದರೆ ನಾಲ್ಕಿದ್ರು ಕೂಡ ಒಬ್ಬೊಬ್ಬರನ್ನ ದಿಕ್ಕಲ್ಲಿದ್ದಾರೆ, ಒಬ್ಬ ಆಸ್ಟ್ರೇಲಿಯಾ, ಒಬ್ಬ ಅಮೇರಿಕಾ, ಒಬ್ಬ ನ್ಯೂ, ಇದು ಅವ್ರ ಜನ್ಮದಲ್ಲಿ ಬರೋದಿಲ್ಲ. ಸರಿ ಮಕ್ಕಳುಗಳು ಅಲ್ಲಿ ಅವ್ರಿಗೆ ಹುಟ್ಟಿದ ಮಕ್ಕಳುಗಳು ಅಲ್ಲೇ ಸಿಟಿಸನ್ ಆಗ್ತವೆ, ಇಲ್ಲಿ ಬರೋಕ್ಕಲ್ಲ. ಸೊ ವಾಟ್ ಹೇಳಿದ್ರೆ ಈ ಥರ ಬೇಡ ನಾವು ಬಂದಿರೋಕ್ಕೆ ಅಯ್ಯೋ ಈ ಕಾಲದಲ್ಲಿ ನಿಮ್ಮ ಆ ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಇರೋ ಬದಲು ಯಾವ್ದಾರು ಒಂದು 5-star ಹೋಟ್ಲಲ್ಲಿ ನಾವು ಬರ್ತೀವಿ ಹೋಗ್ತೀವಿ. ಏನು ಮಾಡ್ತಾ ಈ ಮುದುಕ ಮುದುಕಿ ಅದನ್ನ ಇಟ್ಕೊಂಡು ಆಮೇಲೆ ಇವರಾರು ಇರ್ತಾರೆ ಇರೋಕ್ಕಾಗಲ್ಲ ಮೇಂಟೈನ್ ಮಾಡಿ. ಕೊನೆಗೆ ಹೈಟೆಕ್ ವೃದ್ಧಾಶ್ರಮಕ್ಕೆ ಹೋಗ್ಬೇಕು. ಆಮೇಲೆ ತುಂಬ ಪ್ರಾಕ್ಟಿಕಲ್ಲಾಗಿ ನಾನು ಯಾಕೆಂದರೆ ಇದನ್ನು ಅಪ್ಲೋಡ್ ಆದಮೇಲೆ ನಿನ್ನೆ ಬಂದಾಗ ಸರ್ ಅದನ್ನ ಹೇಳಿ, ಯಾಕೆಂದರೆ ಒಬ್ರಿಗೆ ಅವ್ರಿಗೆ ನಾವು ಅದನ್ನು ಕೇಳಿಸ್ತೀವಿ. ದಿಸ್ ಈಸ್ ದಿ ನಾವು ಸುಮ್ಮನೆ ನಂಬರ್ ಆಯಿತು ಆಗುತ್ತೆ, 5 ವರ್ಷ ಆಯಿತು, 6ನೇ ವರ್ಷಕ್ಕೂ ಬಂದಿದ್ದೀವಿ, ಇದೆಲ್ಲ ಸರಿನೇ. ಬಟ್ ನಾವು ತೊಗೊಂಡಿರೋ ಸಬ್ಜೆಕ್ಟು ವಿಚಿತ್ರ ಮನಸ್ಸಿನ ಮೂಲಕ ನಾವು ಯಾವ ರೀತಿ ಪರ್ಸನಾಲಿಟಿ ಡೆವಲಪ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೀನ್ಸ್ ನಾಟ್ ಒಂದು ISIPSನಲ್ಲಿ ನೀವು ಹೇಗೆ, ಅದು ಒಂದು ಭಾಗ ಅಷ್ಟೇ. ಬಟ್ ಅಟ್ ದಿ ಸೇಮ್ ಟೈಮ್ ಈ ಮುಖ್ಯವಾದ ವಿಚಾರಗಳನ್ನು ಕೂಡ ನಮಗೆ ನೀಡು, ಗ್ರೀಡ್ ಆಗಬಾರ್ದು, ನೀಡತ್ತೆ ಅವರ್ ಅಂತಲ್ವ ನಾವು ಹೇಳೋದು. ಅದಕ್ಕೆ ನೋಡಿ ಒಂದು ದಿನಚರಿ ನಮಗೆ ಫಸ್ಟ್ ಎವರಿ ಡೇ ನಾವು ಇದನ್ನು ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ನಮಗೆ ಉಪಯೋಗ ಆಗುತ್ತೆ, ಬೇರೆಯವರಿಗೆ ಎಷ್ಟು ಉಪಯೋಗ ಆಗುತ್ತೆ. ಮೊದಲು ಹಲವು ಪುಟಗಳಷ್ಟು ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದಿಷ್ಟು ಅವರವರ ಧರ್ಮದ ಗ್ರಂಥಗಳನ್ನು ಓದಿಕೊಂಡು ಬರೀ ವರ್ಡ್ಸ್ ಮೇಲೆ ಹೋಗಬಾರ್ದು. ಇನ್ ಎವರಿ ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತ ಹೇಳ್ತಾರೆ. ಆ ಲೆಟರ್ಲಿರೋ ಸ್ಪಿರಿಟ್ಗೆ ನಾವು ಎಂಟ್ರ್ ಆಗೋದೇ ವಿಚಿತ್ರ ಮನಸ್ಸನ್ನ, ಅದಕ್ಕೆ ಎಂಟ್ರ್ ಮಾಡಿದಾಗ ಏನಾಗುತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಂತ ಹಂತವಾಗಿ ಇದೇ ಇಂಪಾರ್ಟೆಂಟು. ಆಗ ಧ್ಯಾನ ಈಸಿ ಆಗುತ್ತೆ. ಓದಿ ಮನಸ್ಸನ್ನು ಅಂತ ಗ್ರಂಥವನ್ನು ಓದಿ ಮನಸ್ಸನ್ನು ಸರಿಯಾದ ಸ್ಥಿತಿಗೆ ತರಬೇಕು. ಇದು ಈ ಮನಸ್ಸು ಅನ್ನೋದು ಹೇಗೆ ಅಂದರೆ ಎಲಾಸ್ಟಿಕ್. ನಮ್ಮಲ್ಲಿ ಹೇಳ್ತೀವಿ ಒಂದು ಎಲಾಸ್ಟಿಸಿಟಿಗೆ ಕನ್ನಡದಲ್ಲಿ ವಾಟ್ ಈಸ್ ಎಲಾಸ್ಟಿಸಿಟಿ ಅಂದರೆ ಒಂದು ರಬ್ಬರ್ ಅದನ್ನು ಎಳೆದರೆ ಉದ್ದವಾಗುತ್ತದೆ, ತಿರುಚಿದರೆ ತಿರುಚಿಕೊಳ್ಳುತ್ತದೆ, ಅದನ್ನು ಹಾಗೆ ಬಿಟ್ಟರೆ ತನ್ನ ಮೊದಲನೇ ಸ್ಥಿತಿಗೆ ಬರುತ್ತದೆ. ಇದನ್ನು ಸ್ಥಿತಿಸ್ಥಾಪಕತ್ವ ಅಂತ ನಮಗೆ ದೂರ ಹೊಡೆಸ್ಬಿಟ್ಟಿದ್ರು. ಈಗ ಅಂದರೆ ಅದೇ ಮನುಷ್ಯನ ಮನಸ್ಸಿದೆಯಲ್ಲ ಅದನ್ನು ಮೊದಲನೇ ಸ್ಥಿತಿಗೆ ಬರೋದು ಬೇಕಾದ್ರೆ ಎಸ್ ಒಂದು ಸತಿ ಆಗು ಹೋಗುಗಳು ಅಂತ ಇರುತ್ತೆ. ನಮ್ಮಲ್ಲಿ ಜ್ಞಾನ ಇದು ನಮಗೆ ಈ ವೆದರ್ ಇಟ್ ಫಿಟ್ಸ್ ಇನ್ ನನಗೆ ಬೇಕಿತ್ತ ಇನ್ಯಾರೋ ಮಾಡಿದ್ರೆ ನೋ ಆ ಥರ ನೋಡ್ಕೊಂಡು ಮಾಡಿದಾಗ ಎಷ್ಟು ತಲೆನೋವಾಗಿ ಹೋಗಿದೆ ಅಂದರೆ ಈ ಕಾಲದಲ್ಲಿ ಕೆಲವು ಸತಿ ನಾವೆಲ್ಲ ನೋಡ್ತಿರ್ತೀವಿ ಬೆಂಗಳೂರು ಆ ಕಡೆ 40 ವರ್ಷದಿಂದ ಈಗ ಮೊನ್ನೆ ಪಾಪ ಟಿ ವಿಲಿ ನೋಡಿದೆ ಯಾವಲ್ಲ ತುಂಬ ಪೂರ್ ಪೀಪಲ್ಲು ಎಲ್ಲರೂ ಕೊಟ್ಟರು ರಾಜಕಾಲುವೆ ಮೇಲೆ ಕಟ್ಬಿಟ್ಟಿದ್ದಾರೆ. ನಿನ್ನೇನೋ ಏನೋ ಒಂದು 100 ಬಿಲ್ಡಿಂಗ್ ನೋಡ್ದಾಕ್ಬಿಟ್ಟಿದ್ದಾರೆ. ಇದಕ್ಕಿದ್ದಾಗೆ ಲಾನ ಎನ್ಫೋರ್ಸ್ ಮಾಡ್ತಾರೆ, ಅಲ್ಲಿವರೆಗೂ ಸುಮ್ಮನೆ ಇರ್ತಾರೆ. ಇದು ಏನಾಗುತ್ತೆ ಗೊತ್ತಾ, ಒಂದು ವರ್ಗ 8 ಜನಕ್ಕೆ ಪಾಪ ಮನೆ ಸೂರಿಲ್ಲ, ಇದಕ್ಕಿದ್ದಾಗ 40 ಪಾಪ ಏನೋ ಪಾತ್ರೆ ಪಡೆಗ ಇಟ್ಕೊಂಡು. ಸಪೋಸಿ ನಾನೇ ನಮ್ಮ ಹತ್ತಿರದವರೆಗೆ ಆ ಥರ ಆಗಿದ್ದ ಪಕ್ಷಕ್ಕೆ ಏನಾಗುತ್ತೆ ಅಂತ ನಾವು ಯೋಚನೆ ಆಗ
ಈ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಆಗಲೇ ತಿಳ್ಕೊಂಡು ಅದಕ್ಕೆ ಎಲ್ಲದಕ್ಕೂ ನಾವು ಅದಕ್ಕೆ ಇದೆಲ್ಲ ನೋಡಿಕೊಂಡು ಸರಿಯಾಗಿದೆಯಾ ಅಷ್ಟೊಂದು ಮಾಡೋಕ್ಕೆ ಎಲ್ಲಿ ಇರೋ ಟೈಮ್ ಎಲ್ಲಿರುತ್ತೆ ಈಗ ಕೇಸ್ಗಳು ಎಷ್ಟೊಂದು ಇದೆ ಅಂತ ನೆನ್ನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಓದೆ ಭಾಳ ವೆರಿ ಸ್ಟಾರ್ಟ್ಲಿಂಗ್ ಪೇಪರಲ್ಲೂ ಬಂದಿದೆ ನಮ್ಮ ಗೂಗಲ್ನಲ್ಲೂ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟೋ ಜನ ಜಡ್ಜಸ್ ಬೇಕು ಅವರಿಗೆ ನನಗೆ ಅದಕ್ಕೆ ಕರೆಕ್ಟ್ ನಂಬರ್ ಗೊತ್ತಿಲ್ಲ ಅದರಲ್ಲಿ 50% ಜಡ್ಜಸ್ ಇದ್ದಾರೆ ಹೈಕೋರ್ಟಲ್ಲಿ 3 ಟೈಮ್ ಬರೋದ್ರಲ್ಲಿ ಅದರಲ್ಲಿ 1/3 ಇದ್ದಾರೆ ಇದೇನಾಗುತ್ತೆ ಒಬ್ಬರಿಂದ ಒಬ್ಬರಿಗೊಬ್ಬರಿಗೆ ನಾವು ಸರ್ಕಸ್ಸಲ್ಲಿ ನೋಡುವು ಒಬ್ಬ ತಮಾಷೆ ಮಾಡೋನು ಚಾರ್ಲಿ ಒಬ್ಬನಿಗೆ ಹೊಡಿಯೋನು ಅವನು ಇನ್ನೊಬ್ಬನಿಗೆ ಹೊಡಿಯೋದು ಸೊ ಇದೇನಾಗೈತೆ ಚೈನ್ ರಿಯಾಕ್ಷನ್ನಲ್ಲಿ ನಾವು ಹೇಗೆ ಇಂಥ ವಿಚಾರಗಳನ್ನು ನಾವು ಕರೆಕ್ಟಾಗಿ ಒಬ್ಬರಿಂದ ತಿಳ್ಕೊಂಡು ಅಡ್ವೊಕೇಟ್ಸ್ಗೂ ಪುರುಸತ್ತಿರಲ್ಲ ಇಂಥದ್ದೆಲ್ಲ ಸಿವಿಲ್ ಕೇಸು ಅದು ಈ ಜನ್ಮದಲ್ಲಿ ಅಲ್ಲಿ ಹಾಕಿದ್ದಾರೆ ಅದೊಂದು ಹೇಳಿಬಿಟ್ಟು ಈ ಸಂಚಿಕೆಗೆ ಮಂಗಳ ಮಾಡ್ತೀನಿ ಅದಕ್ಕೆ ವಿಶ್ವಂಬರಿ ಇದು ಯೂನಿವರ್ಸಲ್ ಪ್ರಾಬ್ಲಮ್ ವಿಶ್ವಂಬರಿ ಆದಮೇಲೆ ಅಲ್ಲಿ ಏನಾಗಿದ್ದೀತಿ ಈಗ ಶುರು ಮಾಡಿದ್ರೆ ಅಕಸ್ಮಾತ್ ಅವ್ರು ಎಷ್ಟೆಷ್ಟು ಕೇಳಿದಾರೋ ಅಷ್ಟು ಜನ ಅಡ್ವೊಕೇಟ್ಸು ಅಷ್ಟು ಜನ ಹೈಕೋರ್ಟ್ ಜಡ್ಜಸ್ಸು ಡಿಸ್ಟಿಕ್ ಜಡ್ಜಸ್ಸು ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಇಷ್ಟು ಎಸ್ಟಾಬ್ಲಿಷ್ ಮಾಡೋಕ್ಕೆ ಫಸ್ಟ್ ಬಿಲ್ಡಿಂಗ್ಗಳು ಅಷ್ಟಾಗಬೇಕು ಅವ್ರಿಗೆ ಚೇಂಬರ್ಗಳು ಅದು ಮಾಡ್ಕೊಡೋಕ್ಕೆ ಅದಷ್ಟು ಆಗಿ ಅಕಸ್ಮಾತ್ ಇನ್ನು ಹೊಸ್ತು ಯಾವುದೂ ತಗೊಳ್ಳದೆ ಇವತ್ತಿನಿಂದ ಶುರು ಮಾಡಿದ್ರೆ 10 ವರ್ಷ ಆಗತ್ತಂತೆ ಎಲ್ಲನೂ ತಿರುಗಿ ಮಾಡೋಕ್ಕೆ ಈ 10 ಇಯರ್ಸಲ್ಲಿ ಏನಾಗಬೇಕು ಯಾಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿಂದ ನಮ್ಮ ಈ ಮನಸ್ಸಿನಿಂದ ಸುಪ್ರೀಂ ಅಂದರೆ ಇಲ್ಲ ಅಂತ ತಗೊಳ್ಳೋದು ಆ ವಿಶ್ವಂಬರ ಆ ಪ್ರಕೃತಿ ಅವಳ ಒಂದು ಆರಾಧನೆ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಚಿತ್ರ ಮನಸ್ಸಿಗೆ ಧ್ಯಾನಕ್ಕೆ ಹೋಗಿ ಮುಂಚೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಣ ನಮಸ್ಕಾರ